ಅಂದ್ರೆ ನಿಜವಾಗ್ಲೂ ಇದು ಮೂರ್ ಬಲ್ಬ್ ಅಟ್ ಎ ಟೈಮ್ ನಿಮ್ಗೆ ವರ್ಕ್ ಆಗುತ್ತೆ. ಮತ್ತೆ ನೀವು ನೋಡ್ಬೋದು ಗುರು, ನಿಜವಾಗ್ಲೂ ಫಸ್ಟ್ ಒನ್ ಬಲ್ಬ್ ಆನ್ ಆಗಿದೆ. ಓ, ಇದು ಕೂಡ ಬಲ್ಬ್ ಆನ್ ಆಗಿರುವ ದೃಶ್ಯ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಗುರು, ಮೂರ್ ಬಲ್ಬ್ ಕೂಡ ನೋಡ್ಬೋದು ಗುರು, ನಿಜವಾಗ್ ಮೊಬೈಲ್ಸ್ ಕೂಡ ಚಾರ್ಜ್ ಆಗುವ ದೃಶ್ಯವನ್ನು. ಹಾಗೆ ಮುಂದ್ಗಡೆ ಲೈಟ್ ಆನ್ ಮಾಡ್ತೇವೆ ನೋಡ್ಬೋದು ಗುರು, ಇಲ್ಲಿ ಕೂಡ ಲೈಟ್ ಆನ್ ಆಗಿರುವಂತದ್ದು, ಹಾಗೆ ನಿಮಗೆ ಇಲ್ಲಿ ಕೂಡ ಲೈಟ್ ಆನ್ ಆಗಿರುವಂತದ್ದು, ಹಾಗೆ ನಿಮಗೆ ಮೂರು ಬಲ್ಬ್ಸ್ ಕೂಡ ಆನ್ ಆಗಿರುವಂತದ್ದು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ನೋಡ್ ಕಾರಣ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾವು ಮಾಡುವಂಥ ಯೂನಿಕ್ ಆದ ಗ್ಯಾಜೆಟ್ ಗಳ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ. ಸೊ ನಾನು ಇವತ್ತು ತೋರಿಸುವಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಎಕ್ಸ್ಪೆಷಲಿ ಇದು ಹಳ್ಳಿ ಕಡೆ ತುಂಬಾ ಯೂಸ್ ಆಗುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ರೆ ನಿಮಗೆ ಕರೆಂಟ್ ಅವಶ್ಯಕತೆ ಇಲ್ಲದೆ ನೀವು ಮೊಬೈಲ್ನ ಚಾರ್ಜ್ ಮಾಡ್ಕೋಬಹುದು, ಕರೆಂಟ್ ಅವಶ್ಯಕತೆ ಇಲ್ಲದೆ ನೀವು ಮನೆಯಲ್ಲಿ ಮೂರು ಬಲ್ಬ್ ಕೂಡ ಆನ್ ಮಾಡ್ಕೋವಂತ ಒಂದು ಸೂಪರ್ ಇಟ್ ಪ್ರಾಡಕ್ಟು. ಅಷ್ಟೇ ಅಲ್ಲ, ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಕೂಡ ಮಾಡಿಕೊಂಡು ನೀವು ಇದನ್ನು ಟಾರ್ಚ್ ರೀತಿನೂ ಕೂಡ ಯೂಸ್ ಮಾಡ್ಬೋದು. ಸೊ ಅಷ್ಟೊಂದು ಯೂನಿಕ್ ಆದ ಗ್ಯಾಜೆಟ್ ಸಿಗೋದು ನನ್ನ ಜೊತೆ ಇರುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಇದೊಂಥರ ಮಿನಿ ಜನರೇಟರ್ ಅಂತಲೇ ಕರಿಬೋದು. ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುವಂಥ ಒಂದು ಪ್ರಾಡಕ್ಟ್ ನನ್ನ ಹತ್ರ ಇರುವಂಥದ್ದು. ಡೈರೆಕ್ಟಾಗಿ ನೀವು ನೋಡ್ಬೋದು ಪ್ರಾಡಕ್ಟ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು. ಸೊ ನೀವು ಬಾಕ್ಸ್ ಕ್ವಾಲಿಟಿ ಮೇಲೆ ನಿಮಗೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಇರುವಂಥದ್ದು. ಸೊ ಡೈರೆಕ್ಟಾಗಿ ಇದು ಬ್ರ್ಯಾಂಡ್ ನೇಮ್ ಅಂದ್ಬಿಟ್ಟು ಒನ್ ಲೈಟ್ L5 108 ಅನ್ನೋ ಒಂದು ಮಾಡೆಲ್ ನಂಬರ್ ಇದಾಗಿರುವಂಥದ್ದು. ಸೊ ಡೈರೆಕ್ಟ್ ಆಗಿ ಇದನ್ನು ನಾನು ಇವಾಗ ಓಪನ್ಸ್ ಕೂಡ ಮಾಡ್ತಿದ್ದೀನಿ. ಹಾಗೆ ನೀವು ಇದನ್ನು ತಗೊಂಡು ಆದ್ಮೇಲೆ ನಿಮಗೆ ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಮತ್ತು ಇದರಲ್ಲಿ ಬರುವಂಥ ಸ್ಪೆಸಿಫಿಕೇಶನ್ ಏನು ಪ್ರತಿಯೊಂದನ್ನು ತಿಳ್ಕೊಂಬೋಣ. ಹಾಗೆ ಇದನ್ನ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಮೊದಲಿಗೆ ನೋಡ್ಬೋದು, ಇದನ್ನು ಕನೆಕ್ಟ್ ಮಾಡೋಕ್ಕೆ ಒಂದು ಚಾರ್ಜರ್ಸ್ ಕೂಡ ಇರುವಂಥದ್ದು, ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ಚಾರ್ಜ್ ಹಾಕೋಕ್ಕೆ ಕೆಲವೊಂದಷ್ಟು ಪಿನ್ಗಳು ಸಹ ಇರುವಂಥದ್ದು. ಅಂದರೆ 4 ವೆರೈಟಿಯ ಮೊಬೈಲ್ಸ್ಗಳನ್ನು ಕೂಡ ನೀವು ಇದರಿಂದ ಚಾರ್ಜ್ ಮಾಡ್ಕೊಳ್ಬೋದು. ಸೊ ಅದು ಬಿಟ್ಟರೆ ಬೇರೆ ಇದೆ ಅಂತ ನೋಡೋದಾದರೆ ಒಂದು ಬಾಕ್ಸ್ ಕೂಡ ಇರುವಂಥದ್ದು, ವೈಟ್ ಬಾಕ್ಸ್ ಅದರಲ್ಲಿ ಇದೆ ಅಂತ ನೋಡೋದಾದರೆ. ನೀವು ಒಂದು ಈ ಮಿನಿ ಇನ್ವರ್ಟರ್ನ ತೊಗೊಂಡ್ರೂ ಕೂಡ ನೀವು ಬಲ್ಬ್ಗಳಿಗೆ ಬೇರೆ ಅಂಗಡಿಗಳಿಗೆ ಹೋಗ್ಬಿಟ್ಟು ಬಲ್ಬ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು. ಇದ್ರ ಜೊತೆಗೆ 5 ವ್ಯಾಟ್ನ 3 ಬಲ್ಬ್ ಕೂಡ ಇದರಲ್ಲೇ ಇರುವಂಥದ್ದು ಗುರು, ನಿಜಕ್ಕೂ ಒಂಥರ ಸೂಪರ್ ಆಪ್ಷನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದರೆ, ಒಂದು ನಿಮಗೆ ಸೋಲಾರ್ ಪ್ಯಾನಲ್ ಇರುವಂಥದ್ರು, ಅದರ ಜೊತೆಗೆ ನಿಮ್ಮ 3.5 ಮೀಟರ್ನ ಒಂದು ಕೇಬಲ್ ಸಹ ಇರುವಂಥದ್ದು. ಸೊ 9 ವ್ಯಾಟ್ನ ಒಂದು ಸೋಲಾರ್ ಪ್ಯಾನಲ್ಸ್ ಕೂಡ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ನಾನು ಪ್ರಾಡಕ್ಟ್ ವಿಚಾರಕ್ಕೆ ಬರ್ತೀನಿ ಗುರು. ನಿಜಕ್ಕೂ ಒಂಥರ ಮೊದಲಿಗೆ ವೇಟ್ ಅಂತೂ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಹೆವಿ ವೇಟ್ ಇದೆ ಗುರು, ಯಾಕಂದರೆ ಇದರಲ್ಲಿ ನಿಮಗೆ 6 Ah ಬ್ಯಾಟ್ರಿ ಇರೋದ್ರಿಂದ ಒಂಥರ ಮಿನಿ ಜನರೇಟರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ನೋಡ್ಬೋದು ನೀವು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ಹೆವಿ ಪ್ರೀಮಿಯಂ ಅನ್ನಿಸ್ತು ಈ ಬಜೆಟಲ್ಲಿ. ಹಾಗೆ ಕೆಲವೊಂದಷ್ಟು ಫಂಕ್ಷನ್ಸ್ ಕೂಡ ಇರುವಂಥದ್ದು. ಹಾಗೆ ನಿಮಗೆ ಮುಂದ್ಗಡೆ ಒಂದು ಟಾರ್ಚ್ ಇರುವಂಥದ್ದು, ಇದು ಬಂದ್ಬಿಟ್ಟು ನಿಮಗೆ 20 ವ್ಯಾಟ್ನ ಒಂದು ಟಾರ್ಚ್ ಆಗಿರುವಂಥದ್ದು. ಸೊ ನಿಮಗೆ ಸೈಡಲ್ಲಿ ಬಂದ್ಬಿಟ್ಟು 100 ವ್ಯಾಟಿನ LED ಲೈಟ್ಸ್ ಕೂಡ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ ಹಿಂದ್ಗಡೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಇರುವಂಥದ್ದು. ಸೊ ನೋಡ್ಬೋದು ನೀವು ಆಫ್ ಆ್ಯಂಡ್ ಬಟನ್ ಆಗಿರಲಿ, ಹಾಗೆ ನಿಮಗೆ ಅಟ್ ಎ ಟೈಮ್ ಅಂದರೆ ಒಂದೇ ಟೈಮಲ್ಲಿ ನೀವು 3 ಬಲ್ಬ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಅದು ಅಷ್ಟೇ ಅಲ್ಲ, ನೀವು 3 ಬಲ್ಬ್ಗಳನ್ನು ಯೂಸ್ ಮಾಡ್ತಾನೆ ನಿಮ್ಮ ಮೊಬೈಲ್ಸ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅದಷ್ಟೇ ಅಲ್ಲ, ನೀವು 3 ಬಲ್ಬ್ ಆನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಮುಂದ್ಗಡೆ ಇರುವಂಥ ಟಾರ್ಚ್ ಕೂಡ ಆನ್ ಮಾಡುವಂಥದ್ದು. ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇವತ್ತು ನನ್ನ ಹತ್ರ ಇರುವಂಥದ್ದು. ಗುರು, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಎಸ್ಪೆಷಲಿ ಇದು ನಾನು 2 ದಿನಗಳ ಕಾಲ ಯೂಸ್ ಮಾಡಿಬಿಟ್ಟು ನನ್ನ ಅನಿಸಿಕೆ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗಲೂ ಕೂಡ ನೀವು ನೋಡ್ಬೋದು, ಅಂದರೆ ಪ್ರಾಕ್ಟಿಕಲ್ ಆಗಿ ನಾನು ಇದರಲ್ಲಿ 3 ಬಲ್ಬ್ನ ಇವಾಗ ಆನ್ ಮಾಡ್ತೀನಿ, ಪ್ರಾಕ್ಟಿಕಲ್ ಆಗಿ ನಾನು ಮೊಬೈಲ್ ಚಾರ್ಜ್ ಮಾಡ್ತೀನಿ, ಪ್ರಾಕ್ಟಿಕಲ್ ಆಗಿ ಇದರಲ್ಲಿರುವಂಥ ಲೈಟ್ಸ್ ಕೂಡ ಆನ್ ಮಾಡ್ತೀನಿ. ಸೊ ಬನ್ನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಒಂದು ಇನ್ವರ್ಟರ್ನ ಹ್ಯಾಂಡ್ಲಲ್ಲಿ ನಿಮಗೆ 2 ಬಟನ್ಸ್ಗಳು ಕೊಟ್ಟಿರುವಂಥದ್ದು. ಮೊದಲಿಗೆ ನಿಮಗೆ ಟಾರ್ಚ್ ಯಾವ ಥರ ಆನ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ನೀವು ಇಲ್ಲಿ ಆನ್ ಮಾಡ್ಕೊಳ್ಳಿ, ಹಿಂದ್ಗಡೆ ನಿಮಗೆ ಒಂದು ಬಟನ್ಸ್ ಇರುವಂಥದ್ದು. ಸೊ ಇದು ಆನ್ ಮಾಡಿದ ತಕ್ಷಣ ನಿಮಗೆ ಮೊದಲನೇ ಬಟನ್ಸ್ ಬಂದ್ಬಿಟ್ಟು ಜಸ್ಟ್ 1 ಟ್ಯಾಪ್ ಮಾಡಿದ್ರೆ ನಿಮಗೆ ಕಡಿಮೆ ಬೆಳಕಲ್ಲಿ ನಿಮಗೆ ಒಂದು ಫೋಕಸ್ ಬರುವಂಥದ್ದು. ಸೊ ಇನ್ನೂ ಜಾಸ್ತಿ ಬೆಳಕಬೇಕು ಅಂದರೆ ಇನ್ನೊಂದು ಟ್ಯಾಪ್ ಮಾಡಬೇಕಾಗುತ್ತೆ ನಿಮಗೆ ಮೀಡಿಯಮು. ಸೊ ಇನ್ನೊಂದು ಹೈ ಲೆವೆಲಲ್ಲಿ ಬೆಳಕಬೇಕು ಅಂದರೆ ಇನ್ನೊಂದು ಟ್ಯಾಪ್ ಮಾಡಿದ್ರೆ ನಿಮಗೆ ಹೆವಿ ಒಂದು ಟಾರ್ಚ್ ರೀತಿ ನಿಮಗೆ ಕಾಣಿಸುವಂಥದ್ದು. ಇದನ್ನು ನೀವು ಎಸ್ಪೆಷಲಿ ಕಣ್ಣಿಗೆ ಏನಾದ್ರು ಬಿಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 30-40 ಸೆಕೆಂಡ್ ನಿಮಗೆ ಕಣ್ ಬ್ಲರ್ ಆಗುತ್ತೆ. ಅಷ್ಟೊಂದು ನಿಮಗೆ ಜಾಸ್ತಿ ಡೆಪ್ತ್ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ ಇನ್ನೊಂದು ಟ್ಯಾಪ್ ಮಾಡಿದ್ರೆ ನಿಮಗೆ ಬ್ಲಿಂಕ್ ಆಗೋ ಒಂದು ಆಪ್ಷನ್ಸ್ ಕೂಡ ಇರುವಂಥದ್ದು. ಅದನ್ನೇ ಇನ್ನೊಂದ್ಸಲ ಟ್ಯಾಪ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಆಫ್ ಆಗುವಂಥದ್ದು. ಹಾಗೆ ನೀವು ಈ ಲೈಟ್ಸ್ ಏನಾದರೂ ಆನ್ ಮಾಡಬೇಕು ಅಂದರೆ ಹಿಂದ್ಗಡೆ ಇನ್ನೊಂದು ಲೈಟ್ಸ್ ಬಟನ್ಸ್ ಇರುವಂಥದ್ದು. ಇದನ್ನು ನೀವು ಫಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಬ್ರೈಟ್ನೆಸ್ಸಲ್ಲಿ ನಿಮಗೆ ಈ ಥರ ಕಾಣಿಸುವಂಥದ್ದು. ಸೊ ಮೀಡಿಯಮ್ಮು, ಇನ್ನೊಂದು ಟ್ಯಾಪ್ ಮಾಡಿದ್ರೆ ಹೆವಿ ನಿಮಗೆ ಬೆಳಕಿರುವಂಥದ್ದು. ಇನ್ನೊಂದು ಟ್ಯಾಪ್ ಮಾಡಿದ್ರೆ ನಿಮಗೆ ಎಮರ್ಜೆನ್ಸಿ ಲೈಟ್ಸ್ ಗುರು, ನಿಜವಾಗ್ಲೂ ಒಂಥರ ಡಿಸ್ಕೋ ಲೈಟ್ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಮತ್ತು ಬ್ಲೂ ಕಲರು ರೆಡ್ ಕಲರಲ್ಲಿ ಮಿಕ್ಸಿಂಗ್ ಕಾಂಬಿನೇಷನಲ್ಲಿ ನಿಜವಾಗ್ಲೂ ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸುವಂಥದ್ದು. ಸೊ ಇದು
ಇದರ ಫಂಕ್ಷನ್ಸ್ ಆಗಿತ್ತು. ಹಾಗೆ ಇದು ಪವರ್ ಯಾವ ತರ ಇದೆ ಅಂದ್ರೆ ನಿಜವಾಗ್ಲೂ ಇದು ನಿಮಗೆ ಮೂರು ಬಲ್ಬ್ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಚಾರ್ಜ್ ಮಾಡಿಕೊಂಡು ಇದರಲ್ಲಿರುವಂತಹ ಲೈಟ್ಸ್ ಕೂಡ ಆನ್ ಆಗುವಂತಹ ಒಂದು ಪ್ರಾಡಕ್ಟ್ ಚೆಕ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಮೂರು ಬಲ್ಬ್ಸ್ ನ ಕೂಡ ತಗೊಳ್ತಾ ಇದ್ದೀನಿ. ಮೂರು ಬಲ್ಬ್ ಕೂಡ ಅಟ್ ಎ ಟೈಮ್ ನಿಮಗೆ ಮೂರು ಬಲ್ಬ್ ಕೂಡ ಆನ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು ಡೈರೆಕ್ಟ್ ಆಗಿ ಒಂದೊಂದು ಬಲ್ಬಲ್ಲೂ ನಿಮಗೆ ಮೂರುವರೆ ಮೀಟರ್ ವೈರ್ ಕೊಟ್ಟಿದ್ದಾನೆ ಗುರು. ಏನಕ್ಕಪ್ಪ ಅಂದ್ರೆ ಈ ಪ್ರಾಡಕ್ಟ್ ಇಂದ ನೀವು ಸ್ವಲ್ಪ ಮೂರುವರೆ ಮೀಟರ್ ಕೂಡ ದೂರದಲ್ಲಿ ಇದನ್ನ ನೀವು ಆರಾಮಾಗಿ ಫಿಕ್ಸ್ ಮಾಡ್ಕೋಬಹುದು. ಯಾಕಂದ್ರೆ 5 ವ್ಯಾಟ್ ನ ಒಂದೊಂದು ಬಲ್ಬ್ ಆಗಿರುವಂತದ್ದು. ನಿಜವಾಗ್ಲೂ ಇದು ಮೂರು ಬಲ್ಬ್ ಅಟ್ ಎ ಟೈಮ್ ನಿಮ್ಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ. ಅಂದ್ರೆ ಇದ್ರ ಪವರ್ ನ ಚೆಕ್ ಮಾಡೋಣ. ಈಗ ಮೊದಲಿಗೆ ನಾನು ಇದನ್ನ ಫಸ್ಟ್ ಬಲ್ಬ್ ಆಗ್ತಾ ಇದ್ದೀನಿ ನೋಡ್ಬೋದು ಗುರು. ನಿಜವಾಗ್ಲೂ ಫಸ್ಟ್ ಒಂದು ಬಲ್ಬ್ ಆನ್ ಆಗಿದೆ. ಸೆಕೆಂಡ್ ನೋಡೋಣ, ಓ ಇದು ಕೂಡ ಬಲ್ಬ್ ಆನ್ ಆಗಿರುವ ದೃಶ್ಯವನ್ನು ಕೂಡ ನೋಡ್ಬೋದು. ಹಾಗೆ ನಿಮಗೆ ಮೂರನೇ ಬಲ್ಬ್ ಕೂಡ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಗುರು, ಮೂರು ಬಲ್ಬ್ ಕೂಡ ಅಟ್ ಎ ಟೈಮ್ ನಿಮಗೆ ಅಂದ್ರೆ 5 ವ್ಯಾಟ್ ನ ಬಲ್ಬ್ ಕೂಡ ಆನ್ ಆಗಿರುವಂತದ್ದು. ಸೊ ಹಾಗೆ ಇದು ಮೊಬೈಲ್ಸ್ ಕೂಡ, ಇದ್ರ ಜೊತೆಗೆ ಮೊಬೈಲ್ಸ್ ಕೂಡ ಚಾರ್ಜ್ ಆಗುತ್ತಾ ಅನ್ನೋದನ್ನು ಕೂಡ ಚೆಕ್ ಮಾಡೋಣ. ಈಗ ನಾನು ಇವಾಗ ಚಾರ್ಜ್ ಆಗುತ್ತಾ ಅನ್ನೋದನ್ನು ಕೂಡ ತಿಳ್ಕೊಂಬರೋಣ. ಡೈರೆಕ್ಟ್ ನೋಡ್ಬೋದು ನೋಡ್ಬೋದು ಗುರು, ನಿಜವಾಗ್ ಮೊಬೈಲ್ಸ್ ಕೂಡ ಚಾರ್ಜ್ ಆಗುವ ದೃಶ್ಯವನ್ನು ಕೂಡ ನೋಡ್ಬೋದು ನೀವು. ನಿಜವಾಗ್ಲೂ ಒಂಥರ ಸೂಪರ್ ಆದ ಒಂದು ಶಕ್ತಿ ಇದರಲ್ಲಿ ಇರುವಂತದ್ದು. ಸೊ ಮೂರು ಲೈಟ್ಸ್ ಕೂಡ ಆನ್ ಆಗಿದೆ, ಹಾಗೆ ನಿಮಗೆ ಚಾರ್ಜ್ ಕೂಡ ಆಗ್ತಿರುವಂತದ್ದು. ಹಾಗೆ ಇದರಲ್ಲಿ ಇರುವಂತ ಬಲ್ಬ್ಸ್ ಕೂಡ ಇವಾಗ ಆನ್ ಮಾಡಿ ನೋಡೋಣ. ಫಸ್ಟ್, ಸೆಕೆಂಡ್, ಥರ್ಡ್, ಹಾಗೆ ಮುಂದ್ಗಡೆ ಲೈಟ್ನು ಆನ್ ಮಾಡ್ತೈತೆ. ನೋಡ್ಬೋದು ಗುರು, ಇಲ್ಲಿ ಕೂಡ ಲೈಟ್ ಆನ್ ಆಗಿರುವಂಥದ್ದು, ಹಾಗೆ ನಿಮಗೆ ಇಲ್ಲಿ ಕೂಡ ಲೈಟ್ ಆನ್ ಆಗಿರುವಂಥದ್ದು, ಹಾಗೆ ನಿಮಗೆ ಮೂರು ಬಲ್ಬ್ಸ್ ಕೂಡ ಆನ್ ಆಗಿರುವಂಥದ್ದು, ಹಾಗೆ ನಿಮಗೆ ಒಂದು ಚಾರ್ಜ್ ಕೂಡ ಆಗ್ತಿರುವಂಥ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ನಿಜವಾಗ್ಲೂ ಒಂಥರ ಪವರ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನಿಜವಾಗ್ಲೂ ಒಂಥರ ಎಮರ್ಜೆನ್ಸಿಗಂತೂ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ನಿಮಗೆ ಮೂರು ಬಲ್ಬ್ಸ್ ಕೂಡ ಆನ್ ಆಗುವಂಥದ್ದು, ಇದರಲ್ಲೂ ಕೂಡ ಎರಡು ಟಾರ್ಚ್ ಇರುವಂಥದ್ದು, ಅದು ಎಸ್ಪೆಷಲಿ ಇದು ನಿಮಗೆ 100 ವ್ಯಾಟ್ ಇರುವಂಥದ್ದು ಲೈಟ್ಸು, ಇದು ಬಂದ್ಬಿಟ್ಟು 20 ವ್ಯಾಟ್ಸು, ಇದು ಬಂದ್ಬಿಟ್ಟು ನಿಮಗೆ 5 ವ್ಯಾಟ್ ಇರುವಂಥದ್ದು. ಹಾಗೆ ಮೊಬೈಲ್ಸ್ ಕೂಡ ಚಾರ್ಜ್ ಆಗುತ್ತೆ ಅಂತಂದ್ರೆ ತಮಾಷೆ ಮಾಸ್ತಲ. ಸೊ ನಿಜವಾಗೂ ಈ ಪ್ರಾಡಕ್ಟು ಈ ಬೆಲೆಗೆ ನನಗಂತೂ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಹಾಗೆ ಒಂದೊಂದು ಲೈಟಲ್ಲೂ ಒಂದೊಂದು ಬಟನ್ಸ್ ಕೂಡ ಇರುವಂಥದ್ದು. ಸೊ ಇಲ್ಲೂ ಕೂಡ ನೀವು ಇದನ್ನ ಆಫ್ ಮಾಡ್ಕೋಬಹುದು. ಸೊ ನೋಡ್ಬೋದು ಇಲ್ಲಿ ಕೂಡ ಆಫ್ ಮಾಡ್ಕೋಬಹುದು, ಆ ತರ ಒಂದು ಫೆಸಿಲಿಟಿ ಕೂಡ ಇದರಲ್ಲಿ ಇರುವಂತದ್ದು. ಹಾಗೆ ಇದು ಸೋಲಾರ್ ಇಂದ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ, ಸೋಲಾರ್ ಇಂದ ಯಾವ ತರ ನಿಮಗೆ ಇದು ಚಾರ್ಜ್ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ನೋಡ್ಬೋದು ನೀವು ಸೋಲಾರ್ ಇಂದನೂ ಕೂಡ ನಾನು ಇದನ್ನ ಕನೆಕ್ಟ್ ಮಾಡಿದ್ದೀನಿ. ಜಸ್ಟ್ ನಾನೊಂದು ಬಲ್ಬ್ ಮೇಲ್ಗಡೆ ಇದ್ದ ಇಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಸೊ ಜಸ್ಟ್ ಒಂದು ಸ್ಮಾರ್ಟ್ ಬ್ರೈಟ್ ಬಿದ್ದರೂ ನಿಮಗೆ ನಿಧಾನಗೆ ಚಾರ್ಜ್ ಆಗುವ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನಿಮಗೆ ರೆಡ್ ಲೈಟ್ ನಿಮಗೆ ಕಾಣಿಸುವಂಥ ದೃಶ್ಯನೂ ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಅಂದ್ರೆ ಈ ಪ್ರಾಡಕ್ಟ್ ಅನ್ನೋದು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಅದಷ್ಟೇ ಅಲ್ಲ, ನಿಮ್ಮ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂತದ್ದು. ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಹತ್ರ ಬಂದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದಂತ ಒಂದು ಫೆಸಿಲಿಟಿ ಇರುವಂತದ್ದು. ಸೊ ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲಪ್ಪ ಅಂದ್ರೆ KR ಹಾಸ್ಪಿಟಲ್ ಪಕ್ಕದಲ್ಲಿ, ಕಣ್ಣನ್ ಲ್ಯಾಬ್ ಇರುವಂತದ್ದು ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಜೆಟ್ ಹಬ್ಬನ ಒಂದು ಶಾಪ್ ಇರುವಂತದ್ದು. ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಅದಷ್ಟೇ ಅಲ್ಲ, ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದ್ರಿಂದ ನಿಮಗೆ ಪ್ರಾಡಕ್ಟ್ ನಿಮ್ಮ ಹತ್ರ ಬಂದ ಮೇಲೂ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದು. ಸೊ ನನ್ನ ಪ್ರಕಾರ ಇದು ಇನ್ನೊಂದು ಮಾಹಿತಿ ಏನಪ್ಪ ಅಂದ್ರೆ ಈ ಪ್ರಾಡಕ್ಟ್ ನಿಮಗೆ ಇದರ ಮೇಲೆ ನಿಮಗೆ ಕೊಟ್ಟಿರುವಂತದ್ದು 10 ಅವರ್ಗಳ ಕಾಲ ನಿಮಗೆ ಬ್ಯಾಕಪ್ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಾನು ಯೂಸ್ ಮಾಡಿರೋ ಪ್ರಕಾರ ನಿಮಗೆ ಕನಿಷ್ಠ 5 ರಿಂದ 6 ಅವರ್ ನಿಮಗೆ 100% ನಿಮಗೆ ಬ್ಯಾಕಪ್ ಸಿಗುವಂಥದ್ದು. ಅಂದರೆ ಮಳೆಗಾಲದಲ್ಲಿ ನಿಮಗೆ ಆರಾಮವಾಗಿ ಇದು ನಿಮಗೆ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮಗೆ ಎಲ್ರಿಗೂ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.